ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಇವತ್ತಿನ ಕಾರ್ಯಕ್ರಮದ ಹೈಲೈಟ್ಸ್. ಭಾರತದ ಮಸ್ತಕದಂತಿರುವ ಜಮ್ಮು ಕಾಶ್ಮೀರಕ್ಕೆ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭೇಟಿ ನೀಡಿ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಹಾಗೂ ಚಾಲನೆಯನ್ನ ನೀಡಿದರು. 32,000 ಕೋಟಿ ಮೌಲ್ಯದ ವಿವಿಧ ಇಲಾಖೆಗಳ ಒಟ್ಟು 220 ಯೋಜನೆಗಳಿಗೆ ಹಸಿರು ನಿಶಾನೆ ಇಂದು ದೊರಕಿದೆ. 2019 ಪ್ರಧಾನಿ ಮೋದಿ ಅವರೇ ಸಂಬಾದಲ್ಲಿ ಶಿಲಾನ್ಯಾಸ ಮಾಡಿದ ಏಮ್ಸ್ ಆಸ್ಪತ್ರೆಯನ್ನು ಇಂದು ಅವರು ಲೋಕಾರ್ಪಣೆಗೊಳಿಸಿದರು. 1,660 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡು ಅತ್ಯಾಧುನಿಕ ಉಪಕರಣ ವೈದ್ಯಕೀಯ ಸೌಲಭ್ಯ ಹೊಂದಿರುವ ಈ ಏಮ್ಸ್ ಆಸ್ಪತ್ರೆ ಜಮ್ಮು ಕಾಶ್ಮೀರ, ಲಡಾಖ್, ಹಿಮಾಚಲ ಪ್ರದೇಶ ಹಾಗೂ ಪಂಜಾಬ್ ರಾಜ್ಯಗಳ ಜನರಿಗೆ ನೆರವಾಗಲಿದೆ. 1,180 ಕೋಟಿ ರೂಪಾಯಿ ವೆಚ್ಚದಲ್ಲಿ ಐಐಟಿ ಜಮ್ಮು, 500 ಕೋಟಿ ವೆಚ್ಚದಲ್ಲಿ ಐಐಎಂ ಜಮ್ಮು ಲೋಕಾರ್ಪಣೆಗೊಂಡಿದೆ. ಇದರ ಜೊತೆಗೆ 865 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಮ್ಮು ಏರ್ಪೋರ್ಟ್ನಲ್ಲಿ ಹೊಸ ಟರ್ಮಿನಲ್ ನಿರ್ಮಾಣಕ್ಕೆ ಶಂಕುಸ್ಥಾಪನೆಯೂ ಆಗಿದೆ. 16,300 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಣಿವೆ ರಾಜ್ಯದಲ್ಲಿ ಹೊಸ ರೈಲ್ವೆ ಸಂಪರ್ಕ, ರೈಲ್ವೆ ಲೈನ್ ವಿದ್ಯುದೀಕರಣಕ್ಕೆ ಪ್ರಧಾನಿ ಮೋದಿ ಹಸಿರು ನಿಶಾನೆ ತೋರಿದ್ರು. ಉಳಿದಂತೆ 8,000 ಕೋಟಿ ವೆಚ್ಚದಲ್ಲಿ ರಸ್ತೆ, ಫ್ಲೈಓವರ್, ರಿಂಗ್ ರೋಡ್, ಸುರಂಗ ಮಾರ್ಗಗಳ ನಿರ್ಮಾಣ, 1,500 ಕೋಟಿ ರೂಪಾಯಿ ವೆಚ್ಚದಲ್ಲಿ 82 ಯೂನಿಯನ್ ಟೆರಿಟರಿ ಪ್ರಾಜೆಕ್ಟ್ಗಳಿಗೂ ಚಾಲನೆ ದೊರಕಿದೆ. ಆಜ್ ಪೂರಿ ದುನಿಯಾ ಮೇ ಬಹುತ್ ಉತ್ಸಾಹ ಹೈ. ಮೈ ತೋ ಹಾಲ್ ಮೇ ಹಿ ಗಲ್ಫ್ ದೇಶೋಕೆ ದೌರೆ ಸೆ ಲೌಟಾ ಹೂ. ವಹಾಂ ಜಮ್ಮು ಕಶ್ಮೀರ್ ಮೇ ನಿವೇಶ್ ಕೋ ಲೇಕರ್ ಬಹುತ್ ಪಾಸಿಟಿವಿಟಿ ಹೈ. ಆಜ್ ಜಬ್ ದುನಿಯಾ ಜಮ್ಮು ಕಶ್ಮೀರ್ ಮೇ G20 ಕಾ ಆಯೋಜನ ಹೋ ದೇಖ್ತಿ ಹೈ ತೋ ಉಸ್ಕಿ ಗುಂಜ ಬಹುತ್ ದೂರ್ ತಕ್ ಪಹುಂಚ್ತಿ ಹೈ. ಪೂರಿ ದುನಿಯಾ ಜಮ್ಮು ಕಶ್ಮೀರ್ ಕಿ ಸುಂದರತಾ, ಯಹಾಂ ಕಿ ಪರಂಪರಾ, ಯಹಾಂ ಕಿ ಸಂಸ್ಕೃತಿ ಔರ್ ಆಪ್ ಸಭಿ ಕೆ ಸ್ವಾಗತ್ ಸೆ ಬಹುತ್ ಪ್ರಭಾವಿತ ಹುಯಿ ಹೈ. ಆಜ್ ಹರ್ ಕೋಯಿ ಜಮ್ಮು ಕಶ್ಮೀರ್ ಆನೆ ಕೆ ಲಿಯೆ ತತ್ಪರ ಹೈ. ಇದೇ ಕಾರ್ಯಕ್ರಮದಲ್ಲಿ ವಿಕಸಿತ ಭಾರತ ಧ್ಯೇಯದಡಿ ಕೇಂದ್ರ ಸರ್ಕಾರ ಜಾರಿಗೊಳಿಸಿದ ಯೋಜನೆಗಳ ಫಲಾನುಭವಿಗಳೊಂದಿಗೆ ಪ್ರಧಾನಿ ಮೋದಿ ಸಂವಾದ ನಡೆಸಿದರು. ಇಂದು ಫೆಬ್ರವರಿ 20 ಈಶಾನ್ಯ ರಾಜ್ಯಗಳಾದ ಅರುಣಾಚಲ ಪ್ರದೇಶ ಹಾಗೂ ಮಿಜೋರಾಂ ರಾಜ್ಯಗಳ ಸ್ಥಾಪನೆಯ ದಿನ. ಈ ಹಿನ್ನೆಲೆ ಪ್ರಧಾನಿ ಮೋದಿ ಅರುಣಾಚಲ ಪ್ರದೇಶ ಹಾಗೂ ಮಿಜೋರಾಂ ರಾಜ್ಯಗಳ ವಿಭಿನ್ನ ಸಂಸ್ಕೃತಿ, ಪರಂಪರೆ ಹಾಗೂ ಪ್ರಕೃತಿ ಸೌಂದರ್ಯ ಸದಾ ಪ್ರೇರಣಾದಾಯಕವೆಂದು ತಿಳಿಸಿ ಎರಡು ರಾಜ್ಯಗಳ ಸುಸ್ಥಿರ ಶಾಂತಿ ಪ್ರಗತಿಗೆ ತಮ್ಮ ಎಕ್ಸ್ ಸಂದೇಶದ ಮೂಲಕ ಶುಭಾಶಯವನ್ನು ಕೋರಿದ್ದಾರೆ.